ಸೊ ಹಾಯ್ ಗೈಸ್, ಅಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಆ್ಯಂಡ್ ಐ ಹೋಪ್ ನೀವು ಜೆಸಿರ ಅನ್ಕೊಂತೀನಿ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಸೊ ಕಂಪ್ಲೀಟಾಗಿ ಚೂರು ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ನೋಡಿ. ಸೊ ಇಂಪಾರ್ಟೆಂಟ್ ಅಂತಂದರೆ ಆಲ್ರೆಡಿ ನಿಮಗೆ ಮ್ಯಾಟರ್ ಅನ್ನೋದು ಕನ್ವೆ ಆಗಿರುತ್ತೆ. ಸೊ ಅಕೌಂಟ್ಸ್ ಬ್ಯಾನ್. ಸೊ ಬಿಜಿಎಂನಲ್ಲಿ ಹೇಳ್ದಿರಾ ಕೇಳ್ದಿರಾ ಆ್ಯಕ್ ಯೂಸ್ ಮಾಡಿಲ್ಲ ಅಂದ್ರೂ, ಸೊ ಹೇಳ್ದಿರಾ ಕೇಳಿದ್ರೆ ಡೈರೆಕ್ಟ್ 10 ಇಯರ್ಸ್ ಅದು ಬ್ಯಾನ್ ಬೀಳ್ತಿದೆ, ಅಕೌಂಟ್ಸ್ ಆಟೋಮೆಟಿಕ್ಲಿ ಬ್ಯಾನ್ ಆಗ್ತಿದ್ದಾವೆ. ಸೊ ಇದು ಯಾಕೆ ಈ ರೀತಿ ಆಗ್ತಿದೆ, ಪ್ಲಸ್ ಇದರಿಂದ ಯಾವ ರೀತಿ ನಮ್ಮ ಅಕೌಂಟ್ನ ಸೇಫ್ ಮಾಡ್ಕೊಳ್ಬೇಕೆಲ್ಲ ನಿಮಗೆ ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಿದ್ದೀನಿ. ಕಂಪ್ಲೀಟಾಗಿ ಲಾಸ್ಟ್ವರೆಗೂ ನೋಡಿ. ಆ್ಯಂಡ್ ಯಾರು ಚಾನಲ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 14K ಕ್ಲೋಸ್ ಇದ್ದೀವಿ, ಆದಷ್ಟು ಬೇಗ ಸ್ವಲ್ಪ ಬೇಗ ಕಂಪ್ಲೀಟ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ತೆ, ಸಪೋರ್ಟ್ ಇರುತ್ತೆ, ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ರಿ. ಆ್ಯಂಡ್ ಈ ವಿಡಿಯೋನ ಮಿಸ್ ಮಾಡಿದ್ರೆ ಲೈಕ್ ಮಾಡ್ಕೊಳ್ಳ್ರಿ. ಈಗ ಮೈನ್ ಟಾಪಿಕ್ ಬರೋದಾದರೆ, ಸೊ BGMI ನಲ್ಲಿ ಹೇಳ್ದಿರ ಕೇಳ್ದಿರ, ಸೊ ಜೆನ್ಯೂನ್ ಪ್ಲೇಯರ್ಸ್ ಆ್ಯಕ್ ಯೂಸ್ ಮಾಡಿಲ್ಲ ಅಂದ್ರೂ ಅಕೌಂಟ್ಸ್ ಅದು 10 ಇಯರ್ಸ್ ಅದು ಬ್ಯಾನ್ ಬೀಳ್ತಿದೆ. ಸೊ ಯಾಕೆ ಈ ರೀತಿ ಆಗ್ತಿದೆ ಅಂತಂದರೆ, ನಮ್ಮ BGMI ನಲ್ಲಿ ಒಂದು 2 ಡೇಸ್ ಹಿಂದೆ ಬರೋದಾದರೆ ಒಂದು ಸ್ಮಾಲ್ ಅಪ್ಡೇಟ್ ಅನ್ನೋದು ಬಂತು. ಸೊ ದೊಡ್ಡ ಕೂಡ ಅಪ್ಡೇಟ್ ಅಲ್ಲ, ಜಸ್ಟ್ ಒಂದು 3.4 something ಅಪ್ಡೇಟ್ ಅನ್ನೋದು ಬಂತು. ಆ ಅಪ್ಡೇಟ್ ಮಾಡಿಕೊಂಡು ಗೇಮ್ಗೆ ಲಾಗಿನ್ ಆಗಿದ ತಕ್ಷಣ ಸ್ವಲ್ಪ ಜನ ಅಕೌಂಟ್ಸ್ ಅನ್ನೋದು ಆಟೋಮೆಟಿಕ್ಲಿ, ನೀವು ಆ್ಯಕ್ ಯೂಸ್ ಮಾಡಿದಿರಾ, ಥರ್ಡ್ ಪಾರ್ಟಿ ಆ್ಯಪ್ ಯೂಸ್ ಮಾಡಿದಿರಾ ಅಂತ ಡೈರೆಕ್ಟ್ 10 ಇಯರ್ಸ್ ಅಂತ ಬ್ಯಾನ್ ಬೀಳಿದೆ. ಸೊ ಸುಮಾರು ನಮ್ಮ ಸಬ್ಸ್ಕ್ರೈಬರ್ಸೇ, ಸೊ ನಂಗೆ ಇನ್ಸ್ಟಾಗ್ರಾಮಲ್ಲಿ ಪರ್ಸನಲಾಗಿ ಮೆಸೇಜ್ ಮಾಡೋರೇ ಬ್ರೋ, ನಾನು ಹೇಳಿದೆ ಏನು ಮಾಡಿಲ್ಲ ಬ್ಯಾನ್ ಆಗಿದೆ ಅಂತ ಮೆಸೇಜ್ ಮಾಡೋರೆ. ಅದು ನಾರ್ಮಲ್ ಅಕೌಂಟ್ ಕೂಡ ಅಲ್ಲ, ಸೊ ಒಂದು ಪ್ರೀಮಿಯಂ ಅಂದರೆ ಒಂದು 50,000-1 lakh ಎಲ್ಲ ಖರ್ಚು ಮಾಡಿರೋ ಅಕೌಂಟ್ಸೇ, ಸೊ ಡೈರೆಕ್ಟ್ 10 ಇಯರ್ಸ್ ಅಂತ ಬ್ಯಾನ್ ಬೀಳ್ತದೆ. ಸೊ ಒಂದ್ಸಲ ಬ್ಯಾನ್ ಬಿತ್ತು ಅಂತಂದರೆ ಅದನ್ನು ಅನ್ಬ್ಯಾನ್ ಮಾಡೋದು ತುಂಬಾ ಕಷ್ಟ, ಹೇಳಬೇಕು ಅಂದರೆ ತುಂಬಾ ಕಷ್ಟ. ಒನ್ಸ್ ಬ್ಯಾನ್ ಆದಮೇಲೆ ನಾವು ಇನ್ನೇನು ಮಾಡೋಕ್ಕಾಗೋದಿಲ್ಲ, ಬೇಕಂದರೆ ಬ್ಯಾನ್ ಮಾಡ್ಬೋದು ಬಟ್ ಅನ್ಬ್ಯಾನ್ ಮಾಡೋದು ತುಂಬಾ ಕಷ್ಟ. ಸೊ ತುಂಬ ಜನಕ್ಕೆ ಈ ಥರ ಪರ್ಸನಲಾಗಿ ಮೆಸೇಜ್ ಮಾಡೋರೆ, ಸೊ ನಾವೇನು ಮಾಡಿದ್ರೆ ಇದ್ರೂ ಈ ಥರ ಬ್ಯಾನ್ ಆಗಿದೆ ಅಂತ. ಆ್ಯಕ್ಚುಲಿ ಈ ಥರ ಬ್ಯಾನ್ ಆಗೋದಕ್ಕೆ ರೀಸನ್ ಬಂದುಬಿಟ್ಟು, ಸೊ ಒಂದೇ ಮೈನ್ ನಮಗೆ 3.4 ಅಪ್ಡೇಟ್ ಏನು ಬಂದಿದೆಯೋ ಇನ್ ಗೇಮಲ್ಲಿ ಅಪ್ಡೇಟು, ಆ ಅಪ್ಡೇಟಿಂದನೇ ಇವೆಲ್ಲ ಆಗ್ತಿರೋದು. ಸೊ ಅಪ್ಡೇಟ್ ಬಂದುಬಿಟ್ಟು ನಮಗೆ ಆ್ಯಂಟಿ ಚೀಸ್ ಸಿಸ್ಟಮ್ ಅಂದರೆ ಬ್ಯಾನ್ ಸಿಸ್ಟಮಲ್ಲಿ ಏನೋ ಸ್ವಲ್ಪ ಅಪ್ಡೇಟ್ ಮಾಡೋರಂತೆ. ಸೊ ಅಪ್ಡೇಟಲ್ಲಿ ಏನೋ ಸ್ವಲ್ಪ ಗ್ಲಿಚಸ್ ಅನ್ನೋದು ತುಂಬಿಸವ್ರೆ. ಸೊ ಆ ಗ್ಲಿಚ್ಚಿಂದ ಯಾರೆಲ್ಲ ಅಪ್ಡೇಟ್ ಮಾಡ್ಕೊಂಡು ಗೇಮ್ಗೆ ಲಾಗಿನ್ ಆಗಿದ್ರೆ ಅವ್ರ ಅಕೌಂಟ್ಸ್ ಅನ್ನೋದು ಆಟೋಮೆಟಿಕ್ಲಿ ಬ್ಯಾನ್ ಆಗೋದು ಆಗ್ತಿದೆ. ಯಾಕೆ ರೀತಿ ಬ್ಯಾನ್ ಆಗ್ತಿದೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಸೊ ಈ ಒನ್ಸ್ 3.4 MB ಅಪ್ಡೇಟ್ ಯಾವಾಗ ಬಂತು, ಸೊ ಅವತ್ತು ನೈಟ್ ಇದ್ರ ಬಗ್ಗೆ ತಿಳ್ಕೊಂಡು ಇಡೀ ಯೂಟ್ಯೂಬಲ್ಲೇ ಆಗಲಿ, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮಲ್ಲಾಗಲಿ, ಇಲ್ಲಾಂದ್ರೆ ಕಂಟೆಂಟ್ ಕ್ರಿಯೇಟರಲ್ಲಿ ನಾನೇ ಫಸ್ಟ್ ಇನ್ಫಾರ್ಮ್ ಮಾಡಿದ್ದು. ಬೇಕಾದ್ರೆ ನೀವು ನನ್ನ ಯೂಟ್ಯೂಬ್ ಅಂದರೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ, ಅದರಲ್ಲಿ ಅವತ್ತು ನೈಟೇ ಇದ್ರ ಬಗ್ಗೆ ತಿಳ್ಕೊಂಡು ಥರ BGMI ನಲ್ಲಿ ಒಂದು ಸ್ಮಾಲ್ ಗ್ಲಿಚ್ ಅನ್ನೋದು ಬಂದಿದೆ, ಅಕೌಂಟ್ಸ್ ಬ್ಯಾನ್ ಆಗ್ತವೆ, ಸ್ವಲ್ಪ ಹುಷಾರಾಗಿರಿ ಅಂತ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ದೆ, ವಿಡಿಯೋ ಮಾಡಿ, ಪ್ಲಸ್ ನನ್ನ ಯೂಟ್ಯೂಬಲ್ಲಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದು ಅಷ್ಟು ರೀಚ್ ಆಗಿಲ್ಲ ಅಷ್ಟೇ, ಅದಕ್ಕೋಸ್ಕರ ಯಾರಿಗೂ ಗೊತ್ತಾಗಿಲ್ಲ ಅಷ್ಟೇ. ಹೇಳಬೇಕು ಅಂದರೆ ಇದ್ರ ಬಗ್ಗೆ ನಾನೇ ಫಸ್ಟ್ ಇನ್ಫಾರ್ಮ್ ಮಾಡಿದ್ದು, ಸೊ ಅದಕ್ಕೋಸ್ಕರ ಇವರೆಲ್ಲ ನೋಡ್ತಿದ್ರು. ಸೊ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಅದರಲ್ಲಿ ನಾನು ಏನೂ ಹಾಕೋದಿಲ್ಲ, BGMI ಬಗ್ಗೆ ಏನಾದರೂ ಸಡನ್ ಆಗಿ ಇನ್ಫಾರ್ಮೇಷನ್ ಬಂದರೆ ಅದರಲ್ಲಿ ಶೇರ್ ಮಾಡ್ತಿರ್ತೀನಿ ಅಷ್ಟೇ, ವಿಡಿಯೋ ಮಾಡೋದು ಲೇಟ್ ಆದರೆ. ಅದಕ್ಕೋಸ್ಕರ ಎಲ್ಲರೂ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಆ್ಯಂಡ್ ಈ ರೀತಿಯ ಬ್ಯಾನ್ ಆಗೋದಕ್ಕೆ ರೀಸನ್ ಬಂದುಬಿಟ್ಟು ಈ 3.4 MB ಅಪ್ಡೇಟ್ ಏನು ಬಂದಿದೆ, ಅದರಿಂದ ನಮಗೆ BGMI ನಲ್ಲಿ ಈ ಥರ ಗ್ಲಿಚಸ್ಸಿಂದ ಅಕೌಂಟ್ಸ್ ಅಂತ ಬ್ಯಾನ್ ಆಗ್ತಿದೆ. ಸೊ ಈಗ ಯಾವ ರೀತಿ ನಮ್ಮ ಅಕೌಂಟ್ನ ಸೇಫ್ ಮಾಡ್ಕೊಳ್ಬೇಕು ಅಂತ ಸ್ವಲ್ಪ ಪಾಯಿಂಟ್ಸ್ ಇದೆ. ಸೊ ಈ ಪಾಯಿಂಟ್ಸ್ ನೀವು ಮಾಡಿಲ್ಲ ಅಂತಂದರೆ ಸೊ ನಿಮ್ಮ ಅಕೌಂಟ್ ಸೇಫ್ ಇರುತ್ತೆ. ಏನೇನು ಪಾಯಿಂಟ್ಸ್ ಅಂತ ಡೀಟೇಲ್ ಆಗಿ ತಿಳ್ಸ್ಕೊಂಡು ಹೋಗ್ತೀನಿ. ಅದಕ್ಕೆ ಮೊದಲು ತುಂಬ ಜನ ಅಕೌಂಟ್ಸ್ ಅದು ಬ್ಯಾನ್ ಆಗಿರ್ತವೆ ಮೇ ಬಿ. ಸೊ ನಿಮಗೇನಾದ್ರು ಅಕೌಂಟ್ಸ್ ಅದು ಚೀಪ್ ಪ್ರೈಸ್ಗೆ ಬೇಕಂತಂದರೆ ಟೆಲಿಗ್ರಾಮಲ್ಲಿ ನನ್ನದೇ ಒಂದು ಚಾನಲ್ ಇದೆ, ಶಿವು BGMI ಸ್ಟೋರ್ ಅಂತ, ನಾನೇ ಮೆಸೇಜ್ ಮಾಡ್ತಿರ್ತೀನಿ, ಎಲ್ಲ ಹ್ಯಾಂಡಲ್ ಮಾಡ್ತಿರ್ತೀನಿ. ಯಾರಿಗಾದ ಅಕೌಂಟ್ಸ್ ಬೇಕಂತ ಇದ್ದರೆ ಸೊ ಡೆಫಿನೆಟ್ಲಿ ಜಾಯ್ನ್ ಆಗಲಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರಲ್ಲಿ ನಮ್ಮ BGMI ಪ್ರೀಮಿಯಂ ಅಕೌಂಟ್ಸ್ ಲೈಕ್ ಗ್ಲೇಷಿಯರ್ ಅಪ್ಡೇಟ್ ಗನ್ಸ್ ಎಕ್ಸ್ಕ್ಲೂಸ್ ಅಕೌಂಟ್ಸ್ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್ ಎಲ್ಲಿ ಮಾಡ್ತೀವಿ, ಲೋ ಪ್ರೈಸ್ ಟು ಹೈ ಪ್ರೈಸ್ ವರೆಗೂ. ಸೊ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಜಾಯ್ನ್ ಆಗಿ ಬೈ ಮಾಡ್ಕೊಳ್ಳಿ, ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಆ್ಯಂಡ್ ಈಗ ಮೈನ್ ಟಾಪಿಕ್ ಬರೋದಾದರೆ, ಸೊ ನಮ್ಮ ಅಕೌಂಟ್ಸ್ನ ಯಾವ ರೀತಿ ಬ್ಯಾನ್ ಮಾಡಿದ್ರೆ ಬ್ಯಾನ್ ಆಗಿದ್ರೆ ಸೇಫ್ ಮಾಡ್ಕೊಬೇಕಂತ ತಿಳ್ಕೊಡ್ತೀನಿ. ಇದರಲ್ಲಿ ಫಸ್ಟ್ ಪಾಯಿಂಟ್ ಏನಂತಂದರೆ, ಸೊ ನಿಮ್ಮ ಗೇಮ್ನ ಲಾಗ್ಔಟ್ ಮಾಡಿ ಲಾಗಿನ್ ಮಾಡಬಾರ್ದು. ಸೊ ಅಂದರೆ ತುಂಬ ಜನ ಡಬಲ್ ಅಕೌಂಟ್ ಯೂಸ್ ಮಾಡ್ತಿರ್ತಾರೆ, ಸೊ ಅದರಿಂದ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಲಾಗಿನ್ ಆಗೋದಕ್ಕೆ, ಸೊ ಲಾಗ್ಔಟ್ ಮಾಡಿ ಲಾಗಿನ್ ಆಗ್ತಿರ್ತದಲ್ಲ, ಆ ರೀತಿ ಏನಾದರೂ ಮಾಡ್ತಿದ್ರೆ ಸೊ ನಿಮ್ಮ ಅಕೌಂಟ್ಸ್ ಅದು ಬ್ಯಾನ್ ಅದು ಆಗ್ತಿದ್ದೀವಿ ಅಂತ. ಸೊ ಮೈನ್ ರೀಸನ್ ಬಂದ್ಬಿಟ್ಟು ಇದೇ ಬಂದಿರೋದು, ಯಾರೆಲ್ಲ ಒಂದು ಅಕೌಂಟಿಂದ ಒಂದು ಅಕೌಂಟ್ಗೆ ಲಾಗ್ಔಟ್ ಮಾಡಿ ಲಾಗಿನ್ ಮಾಡ್ತಿರ್ತಲ್ಲ, ಸೊ ಅವ್ರದ್ದು ಬ್ಯಾನ್ ಆಗ್ತಿದ್ದೀವಿ ಅಂತ. ಸೊ ನೀವೇನಾದರೂ ಮಾಡ್ತಿದ್ರೆ ಸ್ವಲ್ಪ ನಿಲ್ಲಿಸಿಬಿಡ್ರಿ, ಸೊ ಒಂದು ಅಕೌಂಟಲ್ಲೇ ಆಡ್ತಾ ಇರಲಿಲ್ಲ ಅಂತಂದರೆ ಲಾಗ್ಔಟ್ ಮಾಡಿದರೆ ಲಾಗಿನೇ ಮಾಡೋಕೆ ಹೋಗ್ಬಿಡ್ರಿ. ಸೊ ಒಂದು 1 week ಇಲ್ಲ ಒಂದು 10 ಡೇಸ್ವರೆಗೂ ವೈಟ್ ಮಾಡಿರಿ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಿದೆ ಡಿಸ್ಕಾರ್ಡ್ ಸರ್ವರ್ನಲ್ಲಿ, ಒಂದು ಫಿಕ್ಸ್ ಆದಮೇಲೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಆ್ಯಂಡ್ ಸೆಕೆಂಡ್ ರೀಸನ್ ಬಗ್ಗೆ ಮಾತಾಡ್ಕೊಂತಾದ್ರೆ, ಸೊ ಯಾರೆಲ್ಲ ನೀವು ಗೇಮ್ನಲ್ಲಿ ನಾರ್ಮಲಾಗಿ ಆಡ್ತಿದ್ರೆ, ಸೊ ಏನಾದರೂ ಆ್ಯಕರ್ ಇಲ್ಲ ಅಂತಂದರೆ ನಾರ್ಮಲ್ ಪ್ಲೇಯರ್ ನಿಮ್ಮನ್ನ ಹೊಡೆದಾಕಿದ್ರೆ ರಿಪೋರ್ಟ್ ಮಾಡ್ತಿರ್ತಲ್ಲ, ಸೊ ನೀವು ಆ್ಯಕರ್ ಅಂತ ಆ ಥರ ರಿಪೋರ್ಟ್ ಮಾಡಿದ್ರೂ ನಿಮ್ಮ ಅಕೌಂಟೇ ಬ್ಯಾನ್ ಆಗ್ತಿದ್ದಂತೆ. ಸೊ ನೀವು ರಿಪೋರ್ಟ್ ಮಾಡಿರೋ ಅಕೌಂಟ್ ಏನಾಗಿದೆ ಗೊತ್ತಿಲ್ಲ, ರಿಪೋರ್ಟ್ ಮಾಡಿರೋ ಅಕೌಂಟೇ ಹೋಗ್ತಿದ್ದಾವಂತೆ. ಸೊ ಆ ರೀತಿ ನೀವೇನಾದರೂ ರಿಪೋರ್ಟ್ ಮಾಡೋಂಗಿದ್ರೆ ಈ ರಿಪೋರ್ಟ್ ಮಾಡೋದು ನಿಲ್ಲಿಸ್ರಿ ಸ್ವಲ್ಪ, ಸೊ ನಿಮ್ಮ ಅಕೌಂಟ್ ಸ್ವಲ್ಪ ರಿಸ್ಕಲ್ಲಿರುತ್ತೆ. ಅಂದ ಥರ್ಡ್ ಪಾಯಿಂಟ್ ಬಗ್ಗೆ ಮಾತಾಡ್ಕೊಂತಂದರೆ,
ಮಾಡ್ಕೊತಿರ್ತಾರೆ. ಸೊ ಇದನ್ನ ಬೈ ಮಾಡಿಬಿಟ್ಟು ಸೊ ಅಮೌಂಟ್ನ ರೀಫಂಡ್ ಅಂದರೆ ವಾಪಸ್ನ ತಗೊಳ್ತಿರ್ತಾರೆ. ಈ ರೀತಿ ಮಾಡಿದ್ರೆ ನಿಮ್ಮ ಅಕೌಂಟ್ಸ್ ಅದು ಬ್ಯಾನ್ ಆಗ್ತಿದ್ದಾವೆ. ಸೊ ಈ ರೀತಿ ಮಾಡೋದು ತಪ್ಪು, ಇದ್ರ ಬಗ್ಗೆ ಆಲ್ರೆಡಿ ಸಿಟ್ ವಾರ್ನಿಂಗ್ ಕೊಟ್ಟರೆ, ಇದ್ರ ಬಗ್ಗೆ ಅಲ್ಲಿನ ಸಪ್ರೇಟ್ ವೀಡಿಯೋ ಕಾಲ್ ಮಾಡಿದ್ದೆ. ಸೊ ಯಾರಾದರೂ ಇನ್ನೂ ಯು ಸಿ ರೀಫಂಡ್ ಟೇಕ್ ಮಾಡ್ತಿದ್ರೆ ಸೊ ಪ್ಲೀಸ್ ಆ ರೀತಿ ಮಾಡೋಕೆ ಹೋಗ್ಬಿಡ್ರಿ. ಸೊ ನಿಮ್ಮ ಅಕೌಂಟ್ಸ್ ಅದು ಡೈರೆಕ್ಟ್ 10 ಇಯರ್ಸ್ ಅದು ಬ್ಯಾನ್ ಆಗುತ್ತೆ. ಇದು ತುಂಬಾ ವಾರ್ನಿಂಗ್ ಕೊಟ್ಟವ್ರೆ. ಸೊ ಈ ರೀತಿ ಪಾಯಿಂಟ್ಸ್ ಅಂದ್ರೆ ನೀವು ಮಾಡಿಲ್ಲ ಅಂತಂದ್ರೆ ನಿಮ್ಮ ಅಕೌಂಟ್ಸ್ ಆಲ್ಮೋಸ್ಟ್ ಸೇಫ್ ಇರುತ್ತೆ. ಇದರಲ್ಲಿ ಫಸ್ಟ್ ಮೈನ್ ಪಾಯಿಂಟ್ ಏನಂತಂದ್ರೆ ಅಕೌಂಟ್ನ ಲಾಗ್ಔಟ್ ಮಾಡಿ ಲಾಗಿನ್ ಅಂತೂ ಮಾಡಕ್ಕೆ ಹೋಗ್ಬಿಡ್ರಿ. ಸೊ ಒನ್ಸ್ ನೀವು ಲಾಗಿನ್ ಮಾಡಿದರೆ ಆಡ್ತಾ ಇರ್ರಿ, ನೀವು ಮತ್ತೆ ಲಾಗ್ಔಟ್ ಮಾಡಿದರೆ ಸೊ ಇನ್ನು ಲಾಗಿನ್ನೇ ಮಾಡಕ್ಕೆ ಹೋಗ್ಬಿಡ್ರಿ. ಒಂದು 1 ವೀಕ್ ವರೆಗೂ ಸ್ವಲ್ಪ ವೆಯ್ಟ್ ಮಾಡಿರಿ. ಸೊ ತುಂಬ ಜನ ಸಾಯ್ತವ್ರೆ ಹೇಳ್ಬೇಕಂತಂದ್ರೆ ಡಿಸ್ಕಾರ್ಡಲ್ಲಿ ಅಕೌಂಟ್ಸ್ ಅನ್ನೋದು ಬ್ಯಾನ್ ಆಗ್ತವೆ, ಇದ್ರ ಬಗ್ಗೆ ಏನಾದರೂ ಮಾಡಿ ಮಾಡಿ ಅಂತಂದರೆ BGMN ಕಡೆಯಿಂದ ಒಂದು ಚೂರು ರೆಸ್ಪಾನ್ಸ್ ಇಲ್ಲ. ಸೊ ಇದು ರೂಮರು ಫೇಕು ಆಟ ಹೇಳಕ್ಕಾಗಲ್ಲ ಬಿಡ್ರಿ, ಸುಮ್ಮನೆ ಯಾಕೆ ಆ ಥರ ಅಂತ ಇರ್ತಾನೆ. ಸೊ ಸುಮ್ಮನೆ ಬೈಯೋದು ಬೇಡ. ಸೊ ಈ ಥರ ಎಷ್ಟೋ ತುಂಬ ಅಕೌಂಟ್ಸ್ ಸೊ ಲ್ಯಾಕ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಅಂಥ ಅಕೌಂಟ್ಸ್ ಕೂಡ ಡೈರೆಕ್ಟ್ 10 ಇಯರ್ಸ್ ಒಂದು ಬ್ಯಾನ್ ಬೀಳ್ತಿದ್ದಾವೆ. ಸೊ ಇರೋ 1 ಡೇ 2 ಡೇ 1 ವೀಕ್ ಆದರೂ ಓಕೆ, ಇಲ್ಲಾಂದ್ರೆ 1 ಮಂತ್ ಆದರೂ ಓಕೆ. ಸೊ ಹಂಗೇನಿಲ್ಲ, ಡೈರೆಕ್ಟ್ 10 ಇಯರ್ಸ್ ಅನ್ನೋದು ಬ್ಯಾನ್ ಬೀಳ್ತಿದೆ. ಅದೇನಂತ ಈ 3.4 MB ಆ್ಯಂಟಿ ಚೀಸ್ ಸಿಸ್ಟಮ್ನ ಫಿಕ್ಸ್ ಮಾಡೋದಕ್ಕೆ ಅದೇನು ತೊಗೊಂಡು ಬಂದರೋ ಗೊತ್ತಿಲ್ಲ. ಸೊ ಅದರಲ್ಲಿ ಒಂದು ದೊಡ್ಡ ಗ್ಲಿಚಿನ ತೊಗೊಂಡು ಬಂದವರೆ. ಸೊ ಸ್ವಲ್ಪ ಹುಷಾರಾಗಿದೆ ಅಷ್ಟೇ. ಸೊ ಯಾರೆಲ್ಲ ಲಾಗ್ಔಟ್ ಮಾಡಿ ಲಾಗಿನ್ ಮಾಡ್ತಿರ್ತಾರೆ ಸ್ವಲ್ಪ ಹುಷಾರಾಗಿರಿ, ಇದು ನಾನು ಹೇಳಿರೋ ಪಾಯಿಂಟ್ಸ್ ಅನ್ನೋದು ಮಾಡಕ್ಕೆ ಹೋಗ್ಬಿಡ್ರಿ. ಸೊ ಪ್ರೆಸೆಂಟ್ ಆದರೆ ಈ ಬಗ್ಗೆ ತಿಳ್ಸೋಂತಲೇ ಈ ವಿಡಿಯೋ ಮಾಡಿದ್ದು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಈ ವಿಡಿಯೋನ. ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ ಯಾರಿಗೂ BGMI ಫ್ರೆಂಡ್ಸ್ ಯಾರಲ್ಲಿ ಇದ್ದರೋ ಯಾರಿಗೂ ಶೇರ್ ಮಾಡಿರಿ, ಅವ್ರು ಕೂಡ ತಿಳ್ಕೊತಾರೆ. ಆ್ಯಂಡ್ ಯಾರು ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ. ಇನ್ನು ನೆಕ್ಸ್ಟ್ ವೀಡಿಯೋ ಸಿಗೋಣ. ಐಸ್ ಇನ್ ದ ನೆಕ್ಸ್ಟ್ ವೀಡಿಯೋ. ಜೈ ಹಿಂದ್, ಒಂದು ಟೇಕ್ ಕೇರ್ ಆ್ಯಂಡ್ ಬಾಯ್.